ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಮಸ್ತ್ ಹುರುಳಿಕಾಳು ಸಾರು, ಭಾಳ ರುಚಿ ಇರ್ತೈತ್ರಿ. ಅದ್ರಾಗ ಈ ಥಂಡಿ ಒಳಗೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದ್ರ ಹಾ ಏನು ಕೇಳ್ತೀರಿ. ಮತ್ತು ಇದು ರಾಗಿ ಮುದ್ದೆ ಜೋಳದ ಮುದ್ದೆ ಜೊತೆನೂ ಮಸ್ತ್ ಆಗ್ತೈತೆ ಕಾಂಬಿನೇಷನ್. ಮತ್ತು ಬಿಸಿ ಬಿಸಿ ಉದೂರ ಅನ್ನದ ಜೊತೆ ತಿನ್ನಕ್ಕೆ ಭಾಳ ರುಚಿ ಅನಿಸೈತ್ರಿ. ನೋಡಿದ್ರೆ ನಾ ಬಾಯಿ ನೀರು ಬರತೈತಿ. ಆಮೇಲೆ ಇದು ಸಾರು ಮಾಡೋಕೆ ನಾ ಒಂದು ಕಪ್ಪಷ್ಟು ಹುರುಳಿಕಾಳು ತೊಗೊಂಡೇನಿ. ಅದನ್ನು ಒಂದು ರಾತ್ರಿನ ಪೂರ ನೆನೆಸಿ ಹಾಕೇನ್ರಿ. ಆಮೇಲೆ ಒಂದು ಇಡೀ ದಿವಸ ಇದನ್ನು ಮೊಳಕೆ ಬರ್ಸಕ್ಕೆ ಒಂದು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ, ಕಾಟನ್ ಅರ್ಬಿ ಒಳಗೆ. ಮತ್ತು ಈ ಹುರುಳಿಕಾಳನ್ನು ವಾರಕ್ಕೆ ಒಮ್ಮೆರೆ ತಿಂತೀರಿ. ಯಾಕಂತಂದರೆ ಇದು ನಮ್ದು ದೇಹದ ತೂಕ ಕಡಿಮೆ ಮಾಡ್ತೈತಿ, ನಮ್ಮ ಸ್ಕಿನ್ ಗ್ಲೋ ಆಗಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಕಿಡ್ನಿ ಸ್ಟೋನ್ಸ್ ಏನಾರು ಇದ್ರೆ ಅವು ಹೊಕ್ಕಾವ. ಮತ್ತು ನಮ್ಮ ಹಳೆ ಕಾಲದ ಪದ್ಧತಿ ಒಳಗೆ ಈ ಮೆಡಿಸಿನ್ ಫಾರ್ಮ್ನಾಗ ಇದನ್ನು ಭಾಳ ಉಪಯೋಗ ಮಾಡ್ತಿದ್ರು. ಎದಕ್ಕಂತಂದ್ರೆ ಅಸ್ತಮಾ ಮತ್ತು ಪೈಲ್ಸ್, ಹೆಮರಾಯ್ಡ್ಸ್, ಆಮೇಲೆ ಹೆಣ್ಮಕ್ಳದ MC ಪ್ರಾಬ್ಲಮ್ಸ್, ಜಾಂಡಿಸ್, ಆಮೇಲೆ ಜ್ವರ ಏನಾರು ಇದ್ರೆ ಅದಕ್ಕೆ ಒಂದು ಎರಡು 108 ಬೆನಿಫಿಟ್ಸ್ ಇದ್ರದ್ದು. ಹೀಗಾಗಿ ಅವಾಗವಾಗ ಇದನ್ನು ಹೇಳವಾಗ ತಿನ್ಕೊತ ಇರ್ರಿ. ಮತ್ತು ಈ ಸಾರು ಮಾಡೋಕೆ ಒಂದು ಮಸಾಲೆ ರುಬ್ಕೊಳಕ್ಕೆ ಇಷ್ಟೆಲ್ಲ ತೊಗೊಂಡೆ ನಾನು. ಇನ್ಗ್ರೀಡಿಯೆಂಟ್ ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟೇನಿ, ಚೆಕ್ ಮಾಡ್ಕೋರಿ. ಟೊಮೆಟೊ, ಉಳ್ಳಾಗಡ್ಡಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ. ಈಗ ಬಡ ಬಡ ಎಲ್ಲ ಮಸಾಲನ ರುಬ್ಕೊಂಬಿಡೋಣ. ಮೊದಲಿಗೆ ನಾನು ಕೊಬ್ಬರಿನ ರುಬ್ಕೊತೀನಿ, ಯಾಕಂದರೆ ಇದು ಜಲ್ದಿ ಪೇಸ್ಟ್ ಆಗಂಗಿಲ್ಲರಿ. ಹೀಗಾಗಿ ನೀವೇನಾರು ಮಿಕ್ಸರ್ ಗ್ರೈಂಡರ್ ಒಳಗೆ ರುಬ್ಬೋರು ಇದ್ರಂದ್ರೆ ನಾ ಆಗಲೇನು ತೋರಿಸಿಲ್ಲ, ಎಲ್ಲನೂ ಚಲೋತ್ನಂಗೆ ಅಂದ್ರೆ ಒಟ್ಟು ಏನು ಸಿಗ್ಲಾರ್ದಂಗೆ ನುಣ್ಣಗೆ ರುಬ್ಕೊಂಬರ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅಕಸ್ಮಾತ್ ನಿಮ್ಮ ಕಡೆ ಟೈಮ್ ಇತ್ತಂತಂದ್ರೆ ಈ ಮಸಾಲನ ಒಳ್ಕಲ್ನಾಗ ರುಬ್ಬಿ ಸಾರು ಮಾಡಿ ನೋಡ್ರಿ. ನೀವು ತಿಂದಿದ್ದು ಬಟ್ಟೆ ಸತ್ತಕ್ಕೆ ನೆಕ್ಕಿತೀರಿ, ಅಷ್ಟು ರುಚಿ ಆಗ್ತೈತಿ. ಆಮೇಲೆ ಈ ಸಾರು ಮಾಡಿದರೆ ಸೆಪ್ರೇಟ್ ಹಂಗೆ ಪಲ್ಯ ಮಾಡಬೇಕಂತೇನು ಅವಶ್ಯಕತೆ ಬೀಳಂಗಿಲ್ಲ. ಯಾಕಂತಂದ್ರೆ ಹುರುಳಿ ಕಾಳನೂ ಇರ್ತೈತಿ, ಮತ್ತು ಸಾರು ಒಳಗೆ ಕೊಬ್ಬರಿ ಮಸಾಲೆ ಮತ್ತು ಬಟಾಟಿನೂ ಇರ್ತೈತಿ. ಹೀಗಾಗಿ ಚಪಾತಿ ಜೊತೆನೂ ನೆಂಚ್ಕೊಂಡು ತಿನ್ಬೋದು, ಅನ್ನ ಜೊತೆನೂ ಹಚ್ಕೊಂಡು ತಿನ್ಬೋದು. ಈಗ ನಾವೊಂದು ಬಟಾಟಿ ಹೆಚ್ಕೊಳತ್ತೀನಿ ದೊಡ್ಡ ಸೈಜಿಂದ. ಮೊದಲಿಗೆ ಸ್ವಚ್ಛಂಗೆ ತೊಳ್ಕೊಂಡು ಇದನ್ನು ಹೆಚ್ಕೊಳ್ಳೋಣ ಸಿಪ್ಪಿ ಸಮೇತ, ಯಾಕಂದರೆ ಸಿಪ್ಪಿನೂ ನಮ್ಮ ದೇಹಕ್ಕೆ ಭಾಳ ಚಲೋ. ಹೀಗಾಗಿ ಹೆಚ್ಚಿದ ಕೂಡಲೇ ನೀರಾಗ ಹಾಕ್ಬಿಡ್ರಿ, ಕಪ್ಪಾಗಂಗಿಲ್ಲ. ಆಮೇಲೆ ನಿಮ್ದು ಕಮೆಂಟ್ಸ್, ಮೆಸೇಜಸ್, ಮೇಲ್ಸ್ ಎಲ್ಲ ಓದ್ತಿರ್ತೇನೆ ರೀ, ಭಾಳ ಖುಷಿ ಆಗ್ತೈತಿ. ನಮ್ಮ ಭಾಷೆ ನಾವು ಅಡುಗೆ ಮಾಡೋ ಪದ್ಧತಿ ಎಲ್ಲನೂ ಇಷ್ಟಪಡತ್ತೀರಿ. ಮತ್ತು ನೀವು ಮಣ್ಣಿನ ಮಡಿಕೆ ಒಳಗೆ ಅಡುಗೆ ಮಾಡಿದ ಫೋಟೋಸ್ ಕಳ್ಸತ್ತಿರಿ, ಅದನ್ನು ನೋಡಿ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಇದೇ ರೀತಿ ಸಪೋರ್ಟ್ ಮಾಡ್ಕೊತೀರಿ. ಆಮೇಲೆ ಒಗ್ಗರಣೆಗೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕೊಳತ್ತೀನಿ. ಈಗ ಉಳ್ಳಾಗಡ್ಡಿನ ಚಲೋತ್ನಂಗೆ ಹುರ್ಕೊಳ್ಳೋಣ. ಹಾಂ, ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕೊಳತ್ತೀನಿ. ಈ ಮಸಾಲೆ ಒಳಗೆ ಹಸಿ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಇರೋದ್ರಿಂದ ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಹುರ್ಕೋಬೇಕಾಗ್ತೈತ್ರಿ. ಹಾಂ, ಮಸ್ತ್ ಘಮ ಘಮ ವಾಸನೆ ಬರತೈತಿ. ಈ ಕೊಬ್ಬರಿ ಮಸಾಲೆದ ಸಾರು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಇದೇ ರೀತಿ ನೀವು ಮಡಿಕೆ ಕಾಳು ಆಮೇಲೆ ಅವ್ರಿ ಕಾಳು ಎಲ್ಲ ಮಾಡ್ಬೋದು. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕೇನಿ, ನಮ್ಮ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡೆಡ್ ಐತಿ, ಚೆಕ್ ಮಾಡ್ಕೊರಿ. ಇದಕ್ಕೆ ಉಪ್ಪು ಹಾಕ್ಕೊಂಡೆ, ಆಮೇಲೆ ಖಾರ ಪುಡಿ ಹಾಕ್ಕೊಂಡೆ ಒಂದು 2 ಚಮಚೆ, ಮತ್ತು 1 ಚಮಚೆ ಧನಿಯಾ ಪೌಡ್ರ್ ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಂಡೆ. ಇದನ್ನೆಲ್ಲ ಹಾಕಿ ಚಲೋತ್ನಂಗೆ ಕಲಿಸ್ಕೊಂಡೇನು ರೀ. ಆನಂತರ ಇದಕ್ಕೆ ಹುಳಿಕಾಳು ಹಾಕ್ಕೊಂಡೆ, ಹುಳಿಕಾಳನ್ನು ಸ್ವಲ್ಪ ಹುರ್ಕೊಳ್ಳೋಣ. ಹಾಂ, ಈಗ ಇದಕ್ಕೆ ಹೆಚ್ಚಿಕೊಂಡಿದ್ದ ಬಟಾಟೆ ಹಾಕೊಳತ್ತೀನಿ. ಆಮೇಲೆ ಆಗಲೇನು ಮಸಾಲೆ ರುಬ್ಬಿದ್ದೆಲ್ಲ ಆ ಕಲ್ಲು ತೊಳೆದಿದ್ದ ನೀರು, ಮತ್ತು ಇನ್ನೊಂದು 2 ಕಪ್ ಎಕ್ಸ್ಟ್ರಾ ನೀರು ಹಾಕೊಳತ್ತೀನಿ. ನೋಡ್ರಿ, ಈ ಸಾರು ತೀರ ಗಟ್ಟಿ ಮತ್ತು ಆಗಬಾರ್ದು, ಮತ್ತು ಪೂರ ತೆಳ್ಳಗಂತರೂ ಆಗಕ್ಕೆ ಹೋಗಬಾರ್ದು. ಗಟ್ಟಿ ಆದರೆ ಒಂದು ಲೆಕ್ಕಕ್ಕೆ ನಡೀತೈತಿ, ತೆಳ್ಳಗೆ ಮಾತ್ರ ಆಗಕ್ಕೆ ಹೋಗಬಾರ್ದು. ಸ್ವಲ್ಪ ಮೀಡಿಯಮ್ ಇರಬೇಕ್ರಿ ಮಸಾಲೆ, ಅಂದರೆ ಇದು ಕೊಬ್ಬರಿ ಮಸಾಲೆ ಸಾರು ಅಂದರೆ ರುಚಿ ಇರ್ತೈತಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪೂರ ಕುದಿ ಬರುವವರೆಗೂ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳೋಣ. ಆಹಾ, ಚಲೋತ್ನಂಗೆ ಕುದಿಯತೈತಿ ಸಾರು. ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡ್ಕೋರಿ, ಹೆಚ್ಚು ಕಡಿಮೆ ಅಂದ್ರೆ ನೀವು ಹಾಕೋಬಹುದು. ಆಮೇಲೆ ನಮ್ಮ ಮನೆ ಒಳಗೆ ಹುರುಳಿಕಾಳು ಸಾರು ಮಾಡಿದಾಗ ಒಮ್ಮೆ ರಾಗಿ ಮುದ್ದೆ ಮಾಡತ್ತೇವೆ ರೀ, ಯಾಕಂದ್ರೆ ಭಾರಿ ಕಾಂಬಿನೇಷನ್ ಇದೆ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಚಪಾತಿ ರೊಟ್ಟಿನ ಜಾಸ್ತಿ ಮಾಡೋದು, ರಾಗಿ ಮುದ್ದೆ ಅಷ್ಟು ಜಾಸ್ತಿ ಮಾಡೋಂಗಿಲ್ಲ. ನಮ್ಮ ರಿಲೇಷನ್ ಈ ದಾವಣಗೆರೆ ಸೈಡ್ ಇರೋದ್ರಿಂದ ನಮ್ಗೆ ರಾಗಿ ಮುದ್ದೆನೂ ಭಾಳ ರೂಢಿ ಒಳಗೆ ಐತ್ರಿ. ಮತ್ತು ನಿಮಗೇನಾರನ್ನ ರಾಗಿ ಮುದ್ದೆ ಮಾಡಿ ತೋರಿಸ್ಬೇಕಂತಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ಮಾಡಿ ತೋರಿಸ್ತೀನಿ. ಆಮೇಲೆ ಈ ಸಾರು ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಅಂಥೇಳಿ, ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋ ಸರಿ ತಂದರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ.